ತೆಗೆದುಕೊಳ್ಳಿಕ್ಕೆ ರಾಜ್ಯ ಸರ್ಕಾರಿ ನೌಕರರು ನಿವೃತ್ತ ನೌಕರೆಲ್ಲ ಸೇರಿ 15 ಲಕ್ಷ ಕುಟುಂಬಕ್ಕೆ ಅನುಕೂಲವಾಗುವಂತಹ 17% ಫಿಟ್ಮೆಂಟ್ ಸೌಲಭ್ಯವನ್ನು 1/4/23 ಸರ್ಕಾರ ಘೋಷಣೆಯನ್ನು ಮಾಡಿ ಅಧಿಕೃತವಾಗಿ ಆದೇಶವನ್ನು ಮಾಡಿದೆ. ನಿನ್ನೆ ಚರ್ಚೆಗಳಲ್ಲಿ ಆಗಿರುವಂತದ್ದಿಷ್ಟೇ ನಾವು ಕೇಳಿರುವಂತದ್ದು 40% ಫಿಟ್ಮೆಂಟ್. ಆ ಫಿಟ್ಮೆಂಟ್ ರಿಪೋರ್ಟ್ಗಳನ್ನ ನಾವು ವೇತನ ಆಗದ ಮುಂದೆ ಮಾಡ್ತೀವಿ. ಸರ್ಕಾರ ಕೂಡ ಅದ್ರ ಬಗ್ಗೆ ಹೇಳಿದೆ. ಫಿಟ್ಮೆಂಟ್ ಸೌಲಭ್ಯವನ್ನ ವೇತನ ಆಯೋಗದ ಮೂಲಕವಾಗಿ ನಾವು ಹೆಚ್ಚಿನ ಸೌಲಭ್ಯವನ್ನು ತೆಗೆದುಕೊಂಡು ಅದನ್ನು ಕೂಡ ನಾವು ಜಾರಿಗೊಳಿಸ್ತೇವೆ ಎನ್ನುವಂತಹ ಭರವಸೆಯನ್ನ ಸರ್ಕಾರ ನಮಗೆ ಕೂಡ ಕೊಟ್ಟಿದೆ. ಅದನ್ನು ಲಿಖಿತವಾಗಿ ಕೊಟ್ಟಿದೆಯಾ ಅಂತ ಕೇಳಬಹುದು. ಲಿಖಿತವಾಗಲ್ಲ, ಇದನ್ನು ಅಧಿಕೃತವಾಗಿ ಆದೇಶವನ್ನ ಮಾಡಿಕೊಟ್ಟಿದೆ. ಅದಕ್ಕೆ ಸ್ಪಷ್ಟ ಭರವಸೆನ ಅಧಿಕಾರಿಗಳು ಇದರಲ್ಲಿ ಇಮಿಡಿಯೇಟ್ ಆಗಿ ಅದನ್ನು ಕೂಡ 1 ತಿಂಗಳಾಗಬಹುದು. ಅದ್ರ ಬಗ್ಗೆ ನೀತಿ ಸಂಹಿತೆ ಬರಲಿಲ್ಲ ಅಂದ್ರೆ ಅದನ್ನು ಕೂಡ ನಾವು ವರದಿಯನ್ನು ತರಿಸಿಕೊಂಡು ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಿ ಅಲ್ಲೂ ಹೆಚ್ಚಿನ ಬೆನಿಫಿಟ್ ಸಿಕ್ಕಿದ್ರೆ ಮತ್ತೆ ಈಗಿರುವಂತಹ 17% ಜೊತೆ ಅವರು 35 ಮಾಡಬಹುದು, 40 ಮಾಡಬಹುದು. ಆ ಪರ್ಸೆಂಟ್ ಡಿಫರೆನ್ಸ್ ಏನಿದೆ 1/4/23 ಆ ಅರಿಯರ್ ಸೌಲಭ್ಯವನ್ನು ಕೂಡ ಕೊಡ್ತೇನೆ ಅಂತ ಹೇಳಿ ಸರ್ಕಾರ ನಮಗೆ ಸ್ಪಷ್ಟ ಭರವಸೆಯನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದು ಮೊದಲ ಹಂತದಲ್ಲಿ ಇರುವಂತಹ ಅಧಿಕೃತವಾಗಿರುವಂತಹ ಆದೇಶ. ಇತಿಹಾಸದಲ್ಲಿ ಇದೊಂದು ಕೂಡ ಒಂದು ಹೆಜ್ಜೆ ಮೈಲಿಗಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಭೈರಪ್ಪನವರು ಕೂಡ ಹಿಂದೆ ಅಧ್ಯಕ್ಷ ಆಗಿದ್ದಾಗಿದ್ರು, ಬಹುಶಃ ನಾವೆಲ್ಲ ಹೋರಾಟ ಮಾಡ್ತಾ ಹೋಗ್ತಿದ್ವಿ. ಇದು 24 ಅವರ್ಸ್ ಅಲ್ಲಿ ರಾತ್ರಿಯೆಲ್ಲ ಕೂಡ ಇದ್ರ ಬಗ್ಗೆ ಚರ್ಚೆಗಳು ಮಾಡಿ ನಿರ್ಣಯವನ್ನು ಮಾಡಿ ಸರ್ಕಾರ ಈ ಕೆಲಸವನ್ನ ಮಾಡಿದೆ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.